ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮಗೆ ಮಾಡಿ ತೋರಿಸುವಂಥ ರೆಸಿಪಿ ಉಪ್ಪಿಟ್ಟು ಅಥವಾ ಉಪಮಾ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಡ್ರೈ ರೋಸ್ಟ್ ಮಾಡಿಕೊಂಡಿರುವಂಥ ಸಣ್ಣ ರವೆ, ಉಪ್ಪು, ಬಿಳಿಯೆಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಹಸಿಮೆಣಸು, ಜಜ್ಜಿಕೊಂಡಿರುವಂತಹ ಶುಂಠಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಎಣ್ಣೆ ಹಾಗೂ 2 ಲೋಟದಷ್ಟು ನೀರು. ಈಗ ಇದನ್ನು ಹೇಗೆ ಮಾಡುವಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕಡಾಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ನಂತರ ಕರಿಬೇವನ್ನು ಹಾಕಿ ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಹಸಿಮೆಣಸು, ಮತ್ತು ಹಸಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಹುರಿಕೊಳ್ಳೋಣ. ಈಗ ಇದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಈಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿದ ನಂತರ ಇದಕ್ಕೆ ಕರಿಬೇವು, ಕೊತ್ತಂಬರಿಯನ್ನು ಹಾಕಿ ಮತ್ತು ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ನೋಡಿ ವೀಕ್ಷಕರೇ. ಇದಕ್ಕೆ ಬೇಕಿದ್ರೆ ಸಕ್ಕರೆಯನ್ನು ಸ್ವಲ್ಪ ಹಾಕ್ಕೋಬೋದು, ಇದು ಆಪ್ಷನಲ್. ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ಇದು ನೀರು ಕುದಿಯುವವರೆಗೂ ಇದನ್ನು ಹೀಗೆ ಇರಲಿ. ನೋಡಿ ವೀಕ್ಷಕರೇ, ಈಗ ನೀರು ಕುದಿತಾ ಇದೆ. ಈಗ ಫ್ಲೇವನ್ನು ಕಡಿಮೆ ಮಾಡಿಬಿಟ್ಟು ನಿಧಾನವಾಗಿ ರವೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ, ಇಲ್ಲಾಂದರೆ ಅದು ಗಟ್ಟಿಯಾಗಿರ್ತದೆ. ಎಲ್ಲವನ್ನು ಒಮ್ಮೆ ಹಾಕಿಬಿಡಿ. ಈಗ ರವೆಯನ್ನು ಹಾಕಿದ ನಂತರ 1-2 ನಿಮಿಷ ಮೇಲಿಂದ ಮುಚ್ಚಿಬಿಡಿ. 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಈಗ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಉಪ್ಪಿಟ್ಟು ಹೇಗೆ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಿಂಗೆ ತೆಗೀರಿ, ಚೆಂದ ಬರ್ತೈತಿ.